ಇಂದು ಗುಡಿಬಂಡೆ ತಾಲೂಕು ಮಟ್ಟದ ಖಾಸಗಿ ಶಾಲಾ ಶಿಕ್ಷಕರ ಕ್ರೀಡಾಕೂಟವನ್ನು ಗುಡಿಬಂಡೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ವರ್ಷವಿಡೀ ಮಕ್ಕಳ ಹೋಮ್ವರ್ಕ್ ಬೋಧನೆಯಲ್ಲೇ ತೊಡಗಿಸಿಕೊಂಡಿರುವ ಶಿಕ್ಷಕರಿಗೆ ಇದೊಂದು ಉಲ್ಲಾಸಮಯ ದಿನ. ತಮ್ಮ ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯ ತೋರುವ ಜೊತೆಗೆ ತಮ್ಮ ಸ್ನೇಹಿತ ಸಹೋದ್ಯೋಗಿಗಳೊಂದಿಗೆ ಸಂತೋಷದಿಂದ ದಿನ ಕಳೆಯುವ ಅವಕಾಶ. ಬಹುತೇಕ ತಾಲೂಕಿನ ಎಲ್ಲ ಖಾಸಗಿ ಶಾಲೆಗಳ ಶಿಕ್ಷಕರು ಇಂದು ಭಾಗಿಯಾಗಿದ್ದರು. ಈ ಸಮಯದಲ್ಲಿ ಗುಡಿಬಂಡೆ ತಾಲೂಕು ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ರಾಮಾಂಜನೇಯ ಮಾತನಾಡಿ, ಶಿಕ್ಷಕರಾಗಿರುವ ನಾವೆಲ್ಲರೂ ಎಂದೆಂದಿಗೂ ಒಂದು. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೆಲಸ ಮಾಡುವ ನಾವು ಎಲ್ಲರೂ ಸೇರಿ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಸಮನ್ವಯತೆ ಸಾಧಿಸೋಣ ಎಂದು ತಿಳಿಸಿದರು. ಅಂಗವಾಗಿ ತಾಲೂಕು ಮಟ್ಟದ ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಶಿಕ್ಷಕರಿಗೆ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೇವೆ. ಇದರ ಉದ್ದೇಶ ಪ್ರತಿ ವರ್ಷ ಶಿಕ್ಷಕರು ವರ್ಷ ಪೂರ್ತಿ ಏನು ಓದೋದು ಬರೆಯೋದು ಮಕ್ಕಳಿಗೆ ಪಾಠ ಹೇಳೋದ್ರಲ್ಲಿ ಇರ್ತಾರೆ, ಅವರು ಒಂದು ರಿಲ್ಯಾಕ್ಷನ್ ಅನ್ನೋದು ಇರಲ್ಲ. ಅದಕ್ಕಾಗಿ ಈ ಒಂದು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ನಾವು ಶಿಕ್ಷಕರಿಗೆ ಈ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೇವೆ. ತಾಲೂಕಿನಲ್ಲಿರುವಂಥ ಎಲ್ಲ ಖಾಸಗಿ ಶಾಲೆಯವರು ಸೇರಿ ಈ ಒಂದು ಶಿಕ್ಷಕರ ಒಂದು ಕ್ರೀಡಾಕೂಟವನ್ನು ಆಚರಣೆ ಮಾಡ್ತೇವೆ. ಇದರಲ್ಲಿ ಫಸ್ಟು, ಸೆಕೆಂಡು, ಥರ್ಡು, ಒಂದು 3 ಪ್ರೈಸು, 5 ಈವೆಂಟ್ಸ್ ಮಾಡಿದ್ದೀವಿ. ಎಲ್ಲ ಶಿಕ್ಷಕರು ಭಾಗವಹಿಸಿದ್ದಾರೆ. ಅಷ್ಟೇ ಅಲ್ಲ, ಇದರ ಉದ್ದೇಶ ಶಿಕ್ಷಕರು ನಾವೆಲ್ಲರೂ ಒಂದೇ, ಮಕ್ಕಳಿಗಾಗಿ ನಾವು ದುಡಿಯುವಂಥ ಒಂದು ಶಕ್ತಿಗಳು. ಈ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಖಾಸಗಿ ಶಾಲೆಗಳ ವತಿಯಿಂದ ಏರ್ಪಾಡು ಮಾಡಲಾಗಿದೆ. ಎಲ್ಲರಿಗೂ ಸಹಿತ ನಮ್ಮ ಎಲ್ಲ ನಾಗರಿಕರ ಪರವಾಗಿ ಗುಡಿಬಂಡೆ ಪಟ್ಟಣದ ಮತ್ತು ತಾಲೂಕಿನ ಎಲ್ಲ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿಕೊಂಡಿದ್ದು, ಈ ಒಂದು ಕ್ರೀಡಾಕೂಟಕ್ಕೆ ನಾವು ನಮ್ಮ ಅಶ್ವಥಪ್ಪ ಸರ್, ಡಿ ಎ ಜೆ ಸರ್ ಹಾಗೂ ನಮ್ಮ ವೆಂಕಟೇಶ್ ಸರ್ ಅವ್ರನ್ನ ಮುಖ್ಯ ಅತಿಥಿಗಳಾಗಿ ಕರೆದಿದ್ದವು. ಅವರು ನಮ್ಮೊಡನೆ ಕೂಡ ಭಾಗವಹಿಸಿ ಇವತ್ತಿನ ದಿವಸ ನಮ್ಮ ಒಂದು ಶಿಕ್ಷಕರ ದಿನಾಚರಣೆ ಕ್ರೀಡಾಕೂಟಕ್ಕೆ ಭಾಗವಹಿಸಿ ನಮ್ಮೊಡನೆ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ತಾಲೂಕಿನಲ್ಲಿ ಎಲ್ಲ ಖಾಸಗಿ ಶಾಲಾ ಶಿಕ್ಷಕರು ಮತ್ತು ವ್ಯವಸ್ಥಾಪಕರು ಮತ್ತು ಮುಖ್ಯಸ್ಥರು ಇಲ್ಲಿ ಭಾಗವಹಿಸಿ ಎಲ್ಲ ಕ್ರೀಡಾಕೂಟಗಳನ್ನು ಆಯೋಜಿಸಿದ್ದಾರೆ. ಈ ಕ್ರೀಡಾಕೂಟಗಳಲ್ಲಿ ಎಲ್ಲರೂ ಸಹ ಶಿಕ್ಷಕರು ಲವಲವಿಕೆಯಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ. ಎಲ್ಲರೂ ಸಹ ಪ್ರಥಮ ಮತ್ತು ದ್ವಿತೀಯ ತೃತೀಯ ಬಹುಮಾನಗಳನ್ನು ಪಡ್ಕೊಂಡು ತುಂಬ ಎಂಜಾಯನ್ನು ಮಾಡ್ತಿದ್ದಾರೆ ಸರ್. ಈ ಶಾಲೆಯ ಎಲ್ಲ ಶಿಕ್ಷಕರಿಗೂ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಂತಹ ಎಲ್ಲ ನಮ್ಮ ಖಾಸಗಿ ಶಾಲೆಗಳ ಮ್ಯಾನೇಜ್ಮೆಂಟ್ ಅವರಿಗೆ ಮತ್ತು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂಥ ಎಲ್ಲ ಶಿಕ್ಷಕರಿಗೂ ಶುಭವಾಗಲಿ, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನ್ಯೂ ಪಬ್ಲಿಕ್ ಶಾಲೆಯ ದೈಹಿಕ ಶಿಕ್ಷಕ ಅಂಬರೀಷ್, ಅರವಿಂದ ಪ್ರೌಢಶಾಲೆಯ ದೈಹಿಕ ಶಿಕ್ಷಕ ಮನೋಹರ್, ಶ್ರೀ ಸಾಯಿ ವಿದ್ಯಾನಿಕೇತನ್ ಶಾಲೆಯ ದೈಹಿಕ ಶಿಕ್ಷಕ ಗಣೇಶ್, ನಿವೃತ್ತ ದೈಹಿಕ ಶಿಕ್ಷಕರಾದ ಅಶ್ವಥಪ್ಪ ವೆಂಕಟೇಶ್, ನ್ಯೂ ಪಬ್ಲಿಕ್ ಶಾಲೆಯ ಖಲೀಲುಲ್ಲಾ ಈ ಕ್ರೀಡಾಕೂಟದ ನಿರ್ವಹಣೆ ವಹಿಸಿದ್ದರು. ಈ ಸಮಯದಲ್ಲಿ ಗುಡಿಬಂಡೆ ತಾಲೂಕು ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ರಾಮಾಂಜನೇಯ, ಕಾರ್ಯದರ್ಶಿ ನಿರಂಜನ್, ಉಪನ್ಯಾಸಕ ಅಮೀರ್ ಜಾನ್, ಸಹಶಿಕ್ಷಕ ರಾಜಶೇಖರ್, ಪ್ರಜಾ ವಿದ್ಯಾನಿಕೇತನ್ ಶಾಲೆಯ ಮುಖ್ಯಸ್ಥ ರವಿಕುಮಾರ್, ಸೋಮೇನಹಳ್ಳಿಯ ಸತ್ಯಸಾಯಿ ಬಾಲಮಂದಿರದ ಮುಖ್ಯಸ್ಥ ವೆಂಕಟೇಶ್,
ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಲಾಜಿ, ನ್ಯೂ ಪಬ್ಲಿಕ್ ಶಾಲೆಯ ಮುಖ್ಯಸ್ಥೆ ಮಂಜುಳಾ ಮೊದಲಾದವರು ಕ್ರೀಡಾಕೂಟಕ್ಕೆ ಆಗಮಿಸಿದ ಶಿಕ್ಷಕರಿಗೆ ಶುಭ ಹಾರೈಸಿದರು. ದೂರವಾಣಿ ಗಂಗಾಧರ್, ಗುಡಿಬಂಡೆ.